ರಾಜಕೀಯದಿಂದ ಅವನಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು. ಮತ್ತೆ ಅವನು ಇಡೀ ಕರ್ನಾಟಕ ಸಮಸ್ತ ಹೆಣ್ಣು ಮಕ್ಕಳನ್ನ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಒಣಕೆ ಒಬ್ಬವ ಝಾನ್ಸಿ ರಾಣಿ ಲಕ್ಷ್ಮ ಯಾವ ತರ ಹೆಮ್ಮೆಟ್ಟಿದ ಬ್ರಿಟಿಷರನ್ನು ಓಡಿಸಿದ್ರು, ಅದೇ ತರ ಹೆಣ್ಣು ಮಕ್ಕಳನ್ನು ಎಲ್ಲರನ್ನು ಸೇರಿಕೊಂಡು ಈ ಪ್ರಜ್ವಲರವರಿಗೆ ಬಂಧನ ಆಗುವವರಿಗೆ ಈ ಹಾಸನ ಬಿಟ್ಟು ಕದಲೋದಿಲ್ಲ. ಅವನು ಯಾಕೆ ವಿದೇಶಕ್ಕೆ ಹೋಗಿ ಕುತ್ಕೋಬೇಕಿತ್ತು? ಅವನು ಇಲ್ಲೇ ಇರ್ಬೋದಿತ್ತಲ್ಲ, ನಾನು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ರಾಜಾರೋಷವಾಗಿ ಹೇಳ್ಬೋದಿತ್ತಲ್ಲ. ವಿಕೃತಕಾಮಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ತ್ವರಿತವಾಗಿ ಬಂಧಿಸಬೇಕು. ಈ ಪ್ರಕರಣದ ಅಶ್ಲೀಲ ವಿಡಿಯೋಗಳನ್ನ ಹಂಚಿದವರನ್ನು ಬಂಧಿಸುವ ಮೂಲಕ ಸಂತ್ರಸ್ತೆಯರ ಘನತೆಗಾಗಿ ಆಗ್ರಹಿಸಿ ಇಂದು ನಡೆಯುತ್ತಿರುವ ಹೋರಾಟದ ನಡಿಗೆ ಹಾಸನದ ಕಡೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದಾರೆ. ಪ್ರಜ್ವಲ್ ರೇವಣ್ಣನನ್ನು ಕಾನೂನಾತ್ಮಕ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಈ ಸಂಬಂಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಬೇಕು. ಕೇಂದ್ರ ಸರ್ಕಾರವು ಆತನ ರಾಜತಾಂತ್ರಿಕ ಪಾಸ್ಪೋರ್ಟ್ ಮತ್ತು ವೀಸಾವನ್ನ ರದ್ದುಗೊಳಿಸಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದ್ದಾರೆ. ಹೆಣ್ಣು ಮಕ್ಕಳಂದ್ರೆ ಭೋಗದ ವಸ್ತು, ಯೂಸ್ ಮಾಡಿ ಬಿಸಾಕ ಟಿಶ್ಯೂ ಪೇಪರ್ ತರ ಅನ್ಕೊಂಡಿದ್ದಾರೆ. ಇದು ತಮ್ಮನೇ ಹೆಣ್ಣು ಮಕ್ಕಳಿಗೂ ಕೂಡ ಇನ್ನೊಬ್ಬ ವ್ಯಕ್ತಿ ಅತ್ಯಾಚಾರನ ಮಾಡಿದಾಗ ಅವರ ಮಾನಭಂಗ ಮಾಡಿದಾಗ ಅವರಿಗೆ ನೋವು ಉಂಟಾಗ್ತತೆ, ಏನೋ ಇದುವರೆಗೆ ಆಗಲ್ಲ. ಮತ್ತೆ ಅಷ್ಟೇ ಅಲ್ಲ, ತಪ್ಪು ಕೊಲೆ ಮಾಡಿದವನ್ನ ಅಪರಾಧಿ ಆಗಿರೋದಕ್ಕಿಂತ ಅವನ ಅಪರಾಧಿನ ಬಚ್ಚಿಟ್ಟವರನ್ನೇ ದೊಡ್ಡ ಅಪರಾಧಿ ಅನ್ನೋ ರೀತಿ ತಪ್ಪು ಮಾಡಿದಿರೋ ಮಗನ್ನ ತಾವು ಮನೆಯಲ್ಲಿ ಬಚ್ಚಿಡೋದು ಮತ್ತೆ ಹೊರದೇಶಕ್ಕೆ ಕಳಿಸೋದೇ ಇವರೇ ದೊಡ್ಡ ಅಪರಾಧಿ ಆಗಿರ್ತಾರೆ. ಹಾಗಾಗಿ ಮನೆ ಮುಖ್ಯಮಂತ್ರಿಗಳಲ್ಲಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ ತಕ್ಷಣವೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡಬೇಕು, ಅವನ ಮಿನಿಸ್ಟ್ರಿಗಿರಿ ಇಲ್ದಂಗೆ ಮಾಡಬೇಕು, ರಾಜಕೀಯದಿಂದ ಅವನಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು, ಮತ್ತೆ ಅವನು ಇಡೀ ಕರ್ನಾಟಕ ಸಮಸ್ತ ಹೆಣ್ಣು ಮಕ್ಕಳನ್ನ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಯಾವ ತರಕ್ಕೆ ಮೊಟ್ಟೆ ಒಣಕೆ ಒಬ್ಬವ ಝಾನ್ಸಿ ರಾಣಿ ಲಕ್ಷ್ಮ ಯಾವ ತರ ಹೆಮ್ಮೆಟ್ಟಿದ ಬ್ರಿಟಿಷರನ್ನು ಓಡಿಸಿದ್ರು, ಅದೇ ತರ ನಮ್ಮ ಹೆಣ್ಣು ಮಕ್ಕಳನ್ನು ಎಲ್ಲರನ್ನು ಸೇರಿಕೊಂಡು ಈ ಪ್ರಜ್ವಲರವರಿಗೆ ಬಂಧನ ಆಗುವವರಿಗೆ ಈ ಹಾಸನ ಬಿಟ್ಟು ಕದಲೋದಿಲ್ಲ. ಅವರನ್ನ ಬರುತ್ತೇವೆ 31ನೇ ತಾರೀಕಂದು ಭರವಸೆ ನೀಡಿದರೆ ಅವರು ಬರುವುದಿಲ್ಲ. ಅವ್ರು ಎಲ್ಲೇ ಪಾತ್ರದಲ್ಲಿ ಅವರು ಆಕಾಶಕ್ಕಂತ ಆರಲ್ಲ, ಭೂಮಿಯಲ್ಲೇ ಇದ್ದಾರೆ. ಹಾಗಾಗಿ ಆಶ್ವಾಸನೆ ಕೊಡದೆ ಆದರೆ ಇವರು ಬರುತ್ತಲ್ಲ, ಅವರು ಬರೋವರೆಗೆ ನಾವು ಹೋರಾಟ ನಿಲ್ಲಿಸುವುದಿಲ್ಲ. ಒಂದು ವೇಳೆ ಅವರಿಗೆ ಕಾನೂನುವಾಗಿ ಅವರಿಗೆ ಗಡೀಪಾರು ಮಾಡಬಹುದು ಅಥವಾ ನಮ್ಮ ಇಂಡಿಯಾದಿಂದ ಈ ಇಂಡಿಯಾದ ಪ್ರಜೆನೇ ಅಲ್ಲ ಅಂತೇಳಿ ಕಾನೂನು ಒಂದು ಶಿಕ್ಷೆ ಕೊಡಬೇಕು. ಕಠಿಣವಾದಂಥ ನಮ್ಮ ಮಹಿಳೆಯರಿಗೆ ಸುರಕ್ಷಿತವಾದಂಥ ಒಂದು ಕಾನೂನು ಬೇಕು. ಸೊ ಹಾಗಾಗಿ ನಾವು ಅಲ್ಲಿವರೆಗೂ ಈಗ ಹಾಸನದಿಂದ ನಾವು ಒಂದು ಹೆಜ್ಜೆಯನ್ನು ಮುಂದಿಡುವುದಿಲ್ಲ. ನಗರದ ಹೇಮಾವತಿ ಸರ್ಕಲ್ನಿಂದ ಆರಂಭವಾದ ರ್ಯಾಲಿಯಲ್ಲಿ ಜನರು ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿಕೃತ ಕಾಮಿಯನ್ನ ಬಂಧಿಸಬೇಕು, ಈ ಪ್ರಕರಣದ ಬಗ್ಗೆ ಗೊತ್ತಿದ್ದರೂ ಮೌನವಾಗಿದ್ದ ದೇವೇಗೌಡ ಕುಟುಂಬಕ್ಕೆ ಧಿಕ್ಕಾರ ಕೂಗುತ್ತಾ ಆರೋಪಿಗೆ ಬೆಂಬಲ ನೀಡುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿವಸ ಆದ್ರೂ ಅವನ ಬಗ್ಗೆ ಯಾವುದೇ ರೀತಿ ಆಕ್ಷನ್ ತಗೊಳ್ಳಲಿಲ್ಲ. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಇರ್ಬೋದು, ಯಾವ ತರ ಇದೆ? ನಾನು ಅದೇ ಮೊದಲು ಹೇಳಿದಾಗೆ ಒಬ್ಬ ಜನಸಾಮಾನ್ಯ ಇದ್ದೀರಿ, ಇಷ್ಟೊತ್ತಿಗೆ ಅವನು ಜೈಲ್ ಪಾಲಾಗ್ತಾಯಿದ್ದ. ಸೊ ಇದು ಹೀಗೆ ಮುಂದುವರಿತಾ ಹೋಗ್ತದೆ. ನಾಳೆ ಇದನ್ನು ಬಿಟ್ಟರೆ ಇನ್ನೂ ಕೂಡ ಮುಂದುವರಿತಾ ಹೋಗ್ಬಿಟ್ಟು ನಾಳೆ ಅವನು ನಿರಪರಾಧಿ ಅನ್ನೋದು ಅಷ್ಟು ಈಗಲೇ ಬಂದಿದೆ ಕಾರಣಗಳು. ನಿರಪರಾಧಿ ಅವನು ಮಾಡಲಿಲ್ಲ, ಹಾಗಿದ್ರೆ ಅವನು ಮಾಡಲಿಲ್ಲ ಅಂತ ಹೇಳಿದಿದ್ರೆ ಅವನು ಯಾಕೆ ಎಸ್ಕೇಪ್ ಆಗಬೇಕಿತ್ತು? ಅವನು ಯಾಕೆ ವಿದೇಶಕ್ಕೆ ಹೋಗಿ ಕುತ್ಕೋಬೇಕಿತ್ತು? ಅವನು ಇಲ್ಲೇ ಇರ್ಬೋದಿತ್ತಲ್ಲ, ನಾನು ಮಾಡಲಿಲ್ಲ ಅಂತ ಹೇಳಿಬಿಟ್ಟು ರಾಜಾರೋಷವಾಗಿ ಹೇಳ್ಬೋದಿತ್ತಲ್ಲ. ಆದರೆ ಒಂದು ಎಸ್ಕೇಪ್ ಆಗೋದಕ್ಕೆ ಕಾನೂನು ರೀತಿಯಲ್ಲಿ ಅದರಿಂದ ಜಾರ್ಕೊಳ್ಳೋದಕ್ಕೆ ಒಂದು ಅವಕಾಶ ಬೇಕಿತ್ತು, ಅದಕ್ಕೋಸ್ಕರ ವಿದೇಶದಲ್ಲಿ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸುಳ್ಳು ಹೇಳ್ಕೊಂಡು ತಲೆ ಮರೆಸ್ಕೊಂಡಿದ್ದಾರೆ. ಆದರೆ ಅವನು ಇವತ್ತು ತಲೆ ತಗ್ಸಿರುವಂಥದ್ದು ಮಾಡಿರುವಂಥ ಕೆಲಸ ಖಾಲಿ ಕರ್ನಾಟಕ ಮಾತ್ರ ಅಲ್ಲ, ದೇಶನೇ ತಲೆ ತಗ್ಸುವಂಥ ಕೆಲಸ ಮಾಡಿದೆ. ಅವನಿಗೆ ಈ ಕೆಲಸ ಮಾಡುವಾಗ ತನ್ನ ತಾಯಿ ಬಗ್ಗೆ ಯೋಚನೆ ಆಗಲಿಲ್ವ ಅಂತ ಹೇಳುವಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಏನೇ ಇರಲಿ, ನಮ್ಮ ಕರ್ನಾಟಕದ ರತ್ನ ದೇವೇಗೌಡರು, ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ, ಒಬ್ಬ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿದರೆ ನಾವು ಹೆಮ್ಮೆ ಪಡುವಂಥ ವಿಷಯ. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ತಲೆ ತಗ್ಗಿಸುವಂಥ ಕೆಲಸವನ್ನು ಈ ಮಕ್ಕಳು ಮತ್ತು ಮೊಮ್ಮಕ್ಕಳು ಸೇರಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹೇಸಿಗೆ ಮತ್ತು ನಾಚಿಗೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ನಮ್ಮ ಇವತ್ತು ಹಾಸನ್ ಚಲೋ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಕೇವಲ ಇದು ನಮ್ಮ ಮಾದರಿ ಅಂತ ಅಂದ್ಕೊಳ್ಳಿ, ಆದರೆ ಇದರ ಹಿಂದೆ ನಮ್ಮದು ಶಕ್ತಿಗಳು, ನಮ್ಮ ಎಲ್ಲ ಒಂದು ಏನು ಅಂತ ಹೇಳಿದರೆ ಪ್ರಾರ್ಥನೆಗಳು ಕೂಡ ಇದೆ. ನಮ್ಮ ಹೆಣ್ಣುಮಕ್ಕಳು ಇದರಿಂದ ರಕ್ಷಣೆ ಪಡಲಿ ಅಂತ ಹೇಳುವಂಥ ಮಾತನ್ನು ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟಿದ್ದೆ. ನನ್ನ ಪದ್ಯದ ಶೀರ್ಷಿಕೆ ಫಿನಿಕ್ಸ್ ಅಂತ. ಬೆಂದಿದ್ದೇನೆ ದಳ್ಳೂರಿಯಲ್ಲಿ ಸುಟ್ಟ ರೆಕ್ಕೆ ಬೆಂದ ಒಡಲು ಮರೆತು ಮಾತು ಹೊರದೂಡುತ್ತಿರುವಿ ನೆಲದಲ್ಲಿ ಕೂತಿದ್ದೇನೆ. ಜೊತೆಗಿಲ್ಲ ಒಡ ಹುಟ್ಟಿದವರು ಕಾಯ ವಾಚ ಮನಸ ಜೋಡೆಂದವರು ಕರುಳ ಬಳ್ಳಿಯ ಕುಡಿಗಳು. ಕಾಯುತ್ತಿದ್ದೇನೆ ಕಂಡೀತು ಬೆಳಕು ಹೊಳೆದೀತು ಮಿಂಚು ಜೀವದ ಸೆಳಕು ಕ್ಷಣಕಾದರೂ ಇಂದಿಲ್ಲಿ. ಇಗೋ ಬೂದಿಯಾಗುತ್ತಿವೆ ಕ್ಷಣಕ್ಕೊಂದು ಕನಸು ಗಳಿಗೆಗೊಂದು ಗರಿ ಅಡಗುತ್ತಿದೆ ದನಿ ಎಲ್ಲವೂ ಇಲ್ಲವಾಗಿ ಅಳಿಯುವ ಮುನ್ನ
ಎಳೆಯ ಬೇಕಿದೆ ಬದುಕಿನ ಎಳೆಯ, ನನ್ನದೇ ಬೂದಿಯಲ್ಲಿ ಹೊರಳಿ ಮರಳಿ ಅರಳಬೇಕಿದೆ, ಅರಳಿ ಅರಸಿ ಹೋಗದೆ ಅರಳುತ್ತೇನೆ, ಹೊರಳಿ ಮರಳಿ ಅರಳುತ್ತೇನೆ. ದೇಶದ ನಾನಾ ಭಾಗಗಳಿಂದ ರಾಜ್ಯದ ಮೂಲೆ ಮೂಲೆಯಿಂದ ಜನಸಾಗರವೇ ಹಾಸನಕ್ಕೆ ಹರಿದು ಬಂದಿದೆ. ಪ್ರಜ್ವಲ್ ರೇವಣ್ಣನನ್ನು ಬಂಧಿಸುವುದು ಮಾತ್ರವಲ್ಲದೆ ಈ ವಿಕೃತ ಲೈಂಗಿಕ ಹಗರಣದ ವಿಡಿಯೋಗಳನ್ನ ಸಾರ್ವಜನಿಕರಿಗೆ ಹಂಚಿದವರನ್ನ ಬಂಧಿಸಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಪ್ರಕರಣದ ಸಂತ್ರಸ್ತೆಯರಿಗೆ ಬೇಕಾದ ಅಗತ್ಯ ಆಪ್ತ ಸಮಾಲೋಚನೆ, ಸೂಕ್ತ ರಕ್ಷಣೆ ಮತ್ತು ಪರಿಹಾರವನ್ನ ತುರ್ತಾಗಿ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.